ಮಾನ್ಯ ವಿಧಾನ ಪರಿಷತ್ ಶಾಸಕರುಗಳಾದ ಚಿದಾನಂದ ಎಂಗೌಡರವರು ಹಾಗೂ ವೈ ಎ ನಾರಾಯಣಸ್ವಾಮಿ ಅವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಚಿರಕ್ ಪಬ್ಲಿಕ್ ಶಾಲೆ, ಜುಪಿಟಿಯರ್ ಪಬ್ಲಿಕ್ ಶಾಲೆ ಹಾಗೂ ಚೇತನ್ ಪಬ್ಲಿಕ್ ಶಾಲೆಗಳಲ್ಲಿ ಕೋವಿಡ್ ಸಂಕಷ್ಟದಲ್ಲಿರುವ ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಿದರು. ವರದಿ ಪ್ರದೀಪ್, ಶ್ರೀಗರಿ ನ್ಯೂಸ್, ಮಧುಗಿರಿ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಅಚ್ಚುಕಟ್ಟು ಆಯೋಜನೆ ಮಾಡಿದ್ವಿ. ಭಾಸ್ಕರ್ ರೆಡ್ಡಿ ಮತ್ತು ಟೀಮ್ ಅವರೆಲ್ಲ ಸೇರಿ ಚೆನ್ನಾಗಿ ಆಯೋಜನೆ ಮಾಡಿ ಇವರಿಗೆಲ್ಲರೂ ಯಾರು ತಿಳಿಸ್ಬೇಕು ತಿಳಿಸ್ಕೊಡಿ. ಇದೊಂದೇ ಅಲ್ಲ, ಆ ಪರಿಹಾರ ದುಡ್ಡು ಏನಿದೆ 5,000 10,000 ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೂ ಒಂದು ಭಾಗ ಮುಂದುವರೆದ ಭಾಗ ಒಂದು ಮಾತು ಹೇಳ್ತೀನಿ. ನನಗೆ 3ನೇ ಅಲೆ ಮೇಲೆ ನಂಬಿಕೆ ಇಲ್ಲ ಬರುತ್ತೆ ಅಂತ. ಬೈ ಚಾನ್ಸ್ 3ನೇ ಅಲೆ ಏನಾದರೂ ಬಂದರೆ ನನಗೆ ಗೊತ್ತಿಲ್ಲ, ಬರುವುದಿಲ್ಲ ಅಂದ್ಕೊಂಡಿದ್ದೀನಿ. ಇದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಿದೆ, ಇದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಿದೆ. ಅದು ಬಂದರೆ ತೆಲಂಗಾಣ ಮಾದರಿಯಲ್ಲಿ ಪ್ರತಿ ತಿಂಗಳು 25 kg ಅಕ್ಕಿ ಮತ್ತು 2,000 ರೂಪಾಯಿ ದುಡ್ಡನ್ನು ಇಡೀ ಖಾಸಗಿ ಶಿಕ್ಷಣ ಎಲ್ಲ ಶಿಕ್ಷಕರಿಗೂ ಪ್ರತಿ ತಿಂಗಳು ಕೊಡಬೇಕು ಅನ್ನೋ ಆಗ್ರಹವನ್ನು ಸರ್ಕಾರ ಮಾಡಿದೆ. ಮಾಡಿಸ್ಕೊಡ್ತೀವಿ, ನಿಮ್ಮ ಇಷ್ಟಕ್ಕೆ ಬಿಟ್ಟೋಗಲ್ಲ. ಒಂದು ಕಿಟ್ ಕೊಟ್ಟು 5,000 ರೂಪಾಯಿ ಕೊಟ್ಟು ಬಿಟ್ಟೋಗಲ್ಲ. ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋ ಮಾತ್ರ ವೇದಿಕೆ ಮುಖಾಂತರ ಹೇಳಿ ನಿಮ್ಗೆ ಶುಭವಾಗಿ. ನಿಮ್ಗೆ ಯಾರು ಕೊರೋನಾ ಬರೋದು ಬೇಡ, ಕೊರೋನಾ ವಾರಿಯರ್ಸ್ ಆಗಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಶಿಕ್ಷಕರನ್ನ ಕೊರೋನಾ ವಾರಿಯರ್ಸ್ ಅಂತ ಪರಿಗಣಿಸಬೇಕು ಅಂತ ನಾವು ಸರ್ಕಾರಕ್ಕೆ ಪತ್ರ ಕೊಟ್ಟಿದ್ವಿ, ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ಇವತ್ತು ಚೆಕ್ ಪೋಸ್ಟ್ ಕಾಯ್ತಾರೆ ಶಿಕ್ಷಕರು, ಮನೆ ಮನೆ ಸರ್ವೆಗೆ ಹೋಗ್ತಾರೆ, ವ್ಯಾಕ್ಸಿನೇಷನ್ಗೆ ಹೋಗ್ತಾರೆ, ಕ್ಯಾಂಪ್ಗಳಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಒಂದು ಪೂಜನೀಯ ಭಾವ ಇದೆ ಅವ್ರ ಬಗ್ಗೆ, ಹಾಗೇನೆ ಅವರ ಗುರುಗಳು ನರೇಂದ್ರ ಅವರು, ಅವರನ್ನ ರಾಜಕೀಯಕ್ಕೆ ಈ ಶಿಕ್ಷಕ ಕ್ಷೇತ್ರಕ್ಕೆ ಇವತ್ತು ಸಿಂಪಲ್ ಆಗಿ ಕೂತಿದ್ದಾರೆ ವೇದಿಕೆ ಮೇಲೆ. ಈ ಎಲ್ಲ ತುಮಕೂರು ಜಿಲ್ಲೆಯಲ್ಲ ಓಡಾಡಿ 15 ವರ್ಷದ ಹಿಂದೆ ಈ ಅವರೊಬ್ಬರು ಶಿಕ್ಷಕರು, ಶಿಕ್ಷಕರ ಸಂಘದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ನನಗೆ ಅವ್ರಿಗೆ ಗುರುಗಳಂದ್ರೆ ನನಗೆ ಮಹಾಗುರುಗಳಾಗ್ತಾರೆ ಅವರು, ನರೇಂದ್ರ ಅವರೇ. ಹಾಗೆ ನಮ್ಮ ಈ ಕಾಲೇಜಿನ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ನಮ್ಮ ಭಾಸ್ಕರ್ ರೆಡ್ಡಿ ಅವರು, ನಾನು ಅವರಿಗೆ ಫೋನ್ ಮಾಡಿ ಕೇಳಿದೆ ಈ ರೀತಿ ಎಲ್ಲ ಕಡೆ ಕಿಟ್ಗಳನ್ನು